ಹಲೋ ವೀಕ್ಷಕರಿ, ಅರ್ಫು ಕಿಚನ್ಗೆ ಸ್ವಾಗತ. ನಾವು ಯಾವಾಗಲೂ ಮಟನ್ನು ಮತ್ತು ಚಿಕನ್ ಮಾಡಿದಲ್ಲಿ, ಮನೆಯಲ್ಲಿ ನಾನ್ ವೆಜ್ ಏನಾದರೂ ಮಾಡಲಿ, ಮಾಡಿದಾಗ ಈ ಚಟ್ನಿ ಅಂತೂ ಖಂಡಿತ ಮಾಡ್ತೀವಿ ನಾವು. ಈಗಿನ ನಾನು ಪುದೀನ ಚಟ್ನಿ ಅಂತೇಳಿ ತೋರಿಸ್ಕೊಡ್ತೀನಿ, ಹೇಗೆ ಮಾಡೋದಂತ ನೋಡ್ರಿ. ಇಲ್ಲಿಗೆ ನಾವು ಸ್ವಲ್ಪ ಪುದೀನ, ಒಂದು ಮುಟ್ಟಿಯಷ್ಟು ಪುದೀನ, ಜಾಸ್ತಿ ಹಾಕಬಾರ್ದು, ಕಪ್ಪ ಬರುತ್ತೆ. ಕೊತ್ತಂಬರಿ ಒಂದು 5-6 ಎಸಳು, ಬೆಳ್ಳುಳ್ಳಿ, ಖಾರ ಎಷ್ಟು ಬೇಕಷ್ಟು, ನಾನು 3 ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ. ಅದಕ್ಕೆ ಮೇನ್ ಅಂದರೆ ನಾನು ಪುಟಾಣಿ, ನೀವೇನಂತೀರೋ ಹುರುಗಡ್ಲೆ, ನಾನು 2 ಮುಟ್ಟಿಯಷ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಲಿಂಬೆಹಣ್ಣು ಕೂಡ 1 ಲಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ರುಚಿಗೆ ಉಪ್ಪು, ಇಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ಇದು ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ನಾನು. ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಸ್ವಲ್ಪ ಸ್ವಲ್ಪ, ಭಾಳ ಅಲ್ಲ. ಇದನ್ನು ಮತ್ತೆ ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ, ಈ ಥರ ಚಟ್ನಿ ಆಗಿದೆ. ತುಂಬ ಪೇಸ್ಟ್ ಆಗಬಾರ್ದು, ತುಂಬ ತರಿ ತರಿನೂ ಆಗಬಾರ್ದು, ನಾರ್ಮಲಾಗಿರಬೇಕು. ಈ ಚಟ್ನಿ ಅಂತೂ ತುಂಬ ಟೇಸ್ಟ್ ಇರುತ್ತೆ. ಲಿಂಬೆಹಣ್ಣು, ಹುಳಿ, ಖಾರ, ಪುದೀನ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ಸಲ ಮನೆಯಲ್ಲಿ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನಗೆ ತಿಳಿಸಿ. ಧನ್ಯವಾದಗಳು.